ಪಂಚಾಯತ್ ರಾಜ್ ನಗರಾಡಳಿತದ ಜನಪ್ರತಿನಿಧಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಗ್ರಾಮ ಸ್ವರಾಜ್ ಟ್ರಸ್ಟ್ ಮತ್ತು ಸ್ಥಳೀಯ ಆಡಳಿತದ ಜಂಟಿ ಆಶ್ರಯದಲ್ಲಿ ಹೊಂಬಳಕು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಮಾರ್ಚ್ 2ರಂದು ಆಯೋಜಿಸಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಡಾ ಮಂಜುನಾಥ ಭಂಡಾರಿ ತಿಳಿಸಿದ್ದಾರೆ. ಪಂಚಾಯತ್ ರಾಜ್ ನಗರಾಡಳಿತದ ಜನಪ್ರತಿನಿಧಿಗಳಿಗೆ ಹಾಗೂ ಸಿಬ್ಬಂದಿಗೆ ಗ್ರಾಮ ಸ್ವರಾಜ್ ಟ್ರಸ್ಟ್ ಮತ್ತು ಸ್ಥಳೀಯ ಆಡಳಿತಗಳ ಜಂಟಿ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಪಂಚಾಯತ್ ವಿವಿಧ ಇಲಾಖೆಗಳು ಹಾಗೂ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಹೊಂಬೆಳಕು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಮಾರ್ಚ್ 2ರಂದು ಅಡ್ಯಾರ್ನ ಸಹ್ಯಾದ್ರಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಡಾ ಮಂಜುನಾಥ ಭಂಡಾರಿ ತಿಳಿಸಿದ್ದಾರೆ. ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿನ ಶಾಸಕನಾದ ಮೇಲೆ ಎರಡೂ ಜಿಲ್ಲೆಯ ನಮ್ಮ ಪ್ರತಿನಿಧಿಗಳು ನನ್ನ ಹತ್ರ ಒಂದು ಮಾತನ್ನು ಕೇಳ್ತಾ ಇದ್ರು. ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯವರು, ನಮ್ಮ ಉಡುಪಿ ಕಡೆಯಿಂದ ನಮ್ಮ ಇನ್ನೊಬ್ಬ ಶಾಸಕರಾದಂಥ ಕೋಟಾ ಶ್ರೀನಿವಾಸ ಪೂಜಾರಿಯವರು ಕಳೆದ ನಾಲ್ಕು ಸಲಗಳಿಂದ ಅಲ್ಲಿ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಕಳೆದ ಒಂದು 7-8 ವರ್ಷಗಳಿಂದ ಅವರೊಂದು ಹೊಳಪು ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹೊಳಪು ಅಂತ ಹೇಳಿದ್ರೆ ಜನಪ್ರತಿನಿಧಿಗಳಿಗೆ ಒಂದು ಕ್ರೀಡೋತ್ಸವ, ಅದೇ ರೀತಿ ಸಾಂಸ್ಕೃತಿಕವಾದಂಥ ಕೆಲವು ಚಟುವಟಿಕೆಗಳನ್ನು ಮಾಡ್ತಾ ಇದ್ರು. ಬಹಳ ವಿಜೃಂಭಣೆಯಿಂದ ಕಳೆದ ಮೂರು ಸಲ ನಾನು ಅದಕ್ಕೆ ನಾನು ಸಹ ಹೋಗಿದ್ದೆ. ಬಹಳ ಒಳ್ಳೆಯ ರೀತಿಯಲ್ಲಿ ಅವರು ಅದನ್ನು ಒಂದು ಸಂಘಟಿಸ್ಕೊಂಡು ಬಂದಿದ್ದಾರೆ. ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಅವ್ರದ್ದು ಸ್ಥಳೀಯಲೇ ಸಂಸ್ಥೆಗಳಿಂದ ಚುನಾಯಿತರಾದಂತಹ ಎಲ್ಲ ಜನಪ್ರತಿನಿಧಿಗಳಿಗೆ ಒಂದು ಕ್ರೀಡಾಕೂಟ ಮತ್ತು ಒಂದು ದಿವಸ ಇಡೀ ಆ ಜಿಲ್ಲೆಗೆ ಸಂಬಂಧಪಟ್ಟಂತಹ ಎಲ್ಲ ನೌಕರರು ಸಿಬ್ಬಂದಿ ವರ್ಗದವ್ರನ್ನ ಭೇಟಿ ಮಾಡಿ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಆಕರ್ಷಕ ಪಥ ಸಂಚಲನದೊಂದಿಗೆ ಆರಂಭಗೊಳ್ಳುವ ಈ ಕಾರ್ಯಕ್ರಮದಲ್ಲಿ ಉಭಯ ಜಿಲ್ಲೆಯ ಶಾಸಕರುಗಳು, ಸಮಾಜದ ವಿವಿಧ ಗಣ್ಯರು ಭಾಗವಹಿಸಲಿದ್ದಾರೆ. ಕ್ರೀಡಾಕೂಟದಲ್ಲಿ ಮಹಿಳೆಯರಿಗೆ, ಪುರುಷರಿಗೆ ಪ್ರತ್ಯೇಕ ಗುಂಪು ಹಾಗೂ ವೈಯಕ್ತಿಕ ಸ್ಪರ್ಧೆಗಳಿವೆ. ಗುಂಪು ಕ್ರೀಡೆ ಮತ್ತು 5 ವೈಯಕ್ತಿಕ ಕ್ರೀಡೆಯ ಜೊತೆಗೆ 2 ಸಾಂಸ್ಕೃತಿಕ ಸ್ಪರ್ಧೆಗೆ ಅವಕಾಶವಿದೆ. ಸಿಬ್ಬಂದಿಗೆ ಸಾಂಸ್ಕೃತಿಕ ಸ್ಪರ್ಧೆ ಹಾಗೂ ಗುಂಪು ಕ್ರೀಡೆ ಹಾಗೂ 1 ವೈಯಕ್ತಿಕ ಕ್ರೀಡೆಯಲ್ಲಿ ಭಾಗವಹಿಸಲು ಅವಕಾಶವಿದೆ. ಫೆಬ್ರವರಿ 28ರ ಒಳಗೆ ನೋಂದಾಯಿಸಿದ ಸಂಸ್ಥೆಗಳಿಗೆ ಮಾತ್ರ ಅವಕಾಶವಿದ್ದು ನಂತರದ ನೋಂದಾವಣಿ ಪರಿಗಣಿಸಲಾಗುವುದಿಲ್ಲ ಎಂದು ತಿಳಿಸಿದ್ರು. ಊರಿನಲ್ಲಿ ಈ ಒಂದು ಕ್ರೀಡೋತ್ಸವವನ್ನು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಒಂದು ದಿವಸದ ಮಟ್ಟಿಗೆ, ಅದು ಆಕ್ಚುಲಿ ನಾವು 27ನೇ ತಾರೀಕಿಗೆ ಅಂತ ಘೋಷಣೆಯನ್ನು ಮಾಡಿದ್ವಿ, ಆದರೆ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ. ಅದಲ್ಲದೇ ಇನ್ನೊಂದು ಅಂತ ಹೇಳಿದ್ರೆ ನಮ್ಮ ಸರ್ಕಾರಿ ನೌಕರರ ಸಮ್ಮೇಳನ ಸಹ 27ಕ್ಕೆ ಇಟ್ಟಿದ್ವಿ. ಹಾಗಾಗಿ ಒಂದು ವಾರಗಳ ಕಾಲ ಅದನ್ನು ಮುಂದೂಡಿ ನಾಳೆ 2ನೇ ತಾರೀಕಿಗೆ ನಮ್ಮ ಸಹ್ಯಾದ್ರಿ ಕಾಲೇಜಿನ ಗ್ರೌಂಡಿನಲ್ಲಿ ಕ್ರೀಡಾಂಗಣದಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಒಳ್ಳೆಯ ಒಂದು ರೆಸ್ಪಾನ್ಸ್ ಇದೆ. ಸುಮಾರು 3-4 ಸಾವಿರ ಜನರು ಭಾಗವಹಿಸುವಂಥ ಒಂದು ನಾವೆಲ್ಲ ಅದಕ್ಕೆ ಸಿದ್ಧತೆಯನ್ನು ಸಹ ಮಾಡಿಕೊಂಡಿದ್ದೀವಿ. ಇವತ್ತು ಅದರ ಒಂದು ಪೋಸ್ಟರನ್ನು ನಾವು ಬಿಡುಗಡೆ ಮಾಡಬೇಕು. ಅಂದರೆ ಏನು ಕ್ರೀಡಾಪಟ ಇದೆ, ಏನು ಕ್ರೀಡಾಕೂಟಗಳು ನಡೆಯುತ್ತೆ, ಯಾವ ರೀತಿ ನಡೆಯುತ್ತೆ ಅನ್ನೋದು ಒಂದು ಕ್ರೀಡಾಕೂಟದ ಒಂದು ಪೋಸ್ಟರನ್ನು ಇವತ್ತು ರಿಲೀಸ್ ಮಾಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಹಾಗಾಗಿ ಗ್ರಾಮ ಸ್ವರಾಜ್ಯ ಟ್ರಸ್ಟಿನೊಂದಿಗೆ ನಿಕಟವಾಗಿ ಸಂಪರ್ಕವನ್ನು ಬೆಳೆಸ್ಕೊಂಡು ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಿಳಿಸೋ ಹಾಗೆ, ಅಲ್ಲದೆ ನಿರಂತರ ಚಟುವಟಿಕೆಗಳನ್ನು ಮಾಡಿಕೊಂಡು ಹೋಗಬೇಕು ಅಂತ ಹೇಳಿ ನಮ್ಮ ಮುಖ್ಯ ಉದ್ದೇಶ ಆಗ್ತದೆ. ಇದೇ ಸಂದರ್ಭ ಹೊಂಬೆಳಕು ಪೋಸ್ಟರ್ ಬಿಡುಗಡೆಗೊಳಿಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್, ಗ್ರಾಮ ಸ್ವರಾಜ್ ಟ್ರಸ್ಟ್ನ ಅಧ್ಯಕ್ಷ ಕೆ ಸುಭಾಷ್ ಚಂದ್ರ ಶೆಟ್ಟಿ, ಕಾರ್ಯದರ್ಶಿ ಲಾರೆನ್ಸ್ ಡಿಸೋಜಾ, ಕೋಶಾಧಿಕಾರಿ ಪ್ರವೀಣ್ ಚಂದ್ರ ಆಳ್ವ ಮತ್ತಿತರರು ಉಪಸ್ಥಿತರಿದ್ದರು.